ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಕೇದಾರನಾಥರನ್ನ ಜಾಗೃತ ಮಹಾದೇವ ಅಂತಾನೂ ಕರೀತಾರೆ. ಏನು ಕರೀತಾರೆ ಅಂತ ಈ ಒಂದು ವಿಸ್ಮಯವಾದ ಅದ್ಭುತವಾದ ಕತೆ ನಿಮ್ಮನ್ನ ರೋಮಾಂಚನಗೊಳಿಸುತ್ತೆ. ಈ ಒಂದು ಕತೆ ತಿಳಿಯುವ ಮುನ್ನ ನೀವಿನ್ನು ಮೊಟ್ಟ ಮೊದಲನೇ ಬಾರಿ ಇಂಡಿಯನ್ ಸ್ಪಿರಿಚುಯಾಲಿಟಿ ಚಾನೆಲ್ನ ನೋಡ್ತಾ ಇದ್ರೆ ಭಗವಂತ ನೆನೆಸ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಒಂದಿನ ಒಬ್ಬ ಶಿವಭಕ್ತನು ಅವರ ಊರಿಂದ ಕೇದಾರನಾಥ ಪುಣ್ಯಸ್ಥಳಕ್ಕೆ ಯಾತ್ರೆಗಾಗಿ ಹೊರಡ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ಯಾತ್ರಾ ಸಾಧನೆ ಹಾಗೂ ಪ್ರಯಾಣ ಸೌಕರ್ಯ ಇಲ್ಲದಿರುವ ಕಾರಣ ನಡೆದುಕೊಂಡೇ ಪ್ರಯಾಣ ಮಾಡ್ತಾ ಇರ್ತಾನೆ. ದಾರಿಯಲ್ಲಿ ಯಾರು ಕಾಣಿಸ್ತಾರೋ ಅವರಿಗೆ ಕೇದಾರನಾಥ್ ಮಾರ್ಗವನ್ನು ಕೇಳ್ತಾ ಇರ್ತಾನೆ, ಹೇಗೆ ಹೋಗ್ಬೇಕು, ಯಾವ ಕಡೆಯಿಂದ ಹೋಗ್ಬೇಕು ಅಂತ. ಏನು ದಿಕ್ಕು ತೋರಿಸದೆ ಮನದಲ್ಲಿ ಶಿವನ್ನ ಧ್ಯಾನ ಮಾಡ್ಕೊಳ್ತಾ ಸಾಕ್ತಾ ಇರ್ತಾನೆ. ಹಾಗೆ ನಡೆದು ನಡೆದು ತಿಂಗಳಾನ್ಗಟ್ಲೆ ಆಗ್ಬಿಡ್ತವೆ. ಕೊನೆಗೆ ಪಡಬಾರ್ದಂತಹ ಕಷ್ಟಗಳನ್ನ ಬಿದ್ದು ಕೇದಾರನಾಥ್ ಪುಣ್ಯ ಸ್ಥಳಕ್ಕೆ ಸೇರ್ಕೊಳ್ತಾನೆ. ಕೇದಾರನಾಥ್ ಮಂದಿರ ಬಾಗಿಲು 6 ತಿಂಗಳು ಮಾತ್ರನೇ ತೆರೆದಿರುತ್ತೆ, ಮಿಕ್ಕ 6 ತಿಂಗಳು ಬಾಗಿಲನ್ನ ಮುಚ್ಚಿರ್ತಾರೆ. ಅವರ ಮಂದಿರದ ಬಾಗಿಲು ಮುಚ್ಚುವಂತ ಸಮಯದಲ್ಲಿ ಇವರು ಕೇದಾರನಾಥಕ್ಕೆ ಸೇರ್ಕೊಳ್ತಾರೆ. ನಾನು ಎಷ್ಟು ದೂರದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀನಿ ಸ್ವಾಮಿ, ದಯಮಾಡಿ ಕೃಪೆ ತೋರಿ ಬಾಗಿಲನ್ನು ತೆಗಿರಿ, ಆ ಈಶ್ವರನ ದರ್ಶನ ಮಾಡಿಕೊಂಡು ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಪೂಜಾರಿ ಹತ್ರ ಅಂಗಲಾಸ್ತಾರೆ. ಆದರೆ ಅಲ್ಲಿ ನಿಯಮವೇನೆಂದರೆ ಒಂದು ಸಾರಿ ಬಾಗಿಲು ಮುಚ್ಚಿದ್ರೇ ಮುಚ್ಚಿದ ಹಾಗೆ, ನಿಯಮ ನಿಯಮನೇ. ಅವನು ಎಷ್ಟು ನೋವು ಮಾಡಿಕೊಂಡ್ರೂ ಮಾತಿಗೂ ಶಿವನನ್ನ ಸ್ಮರಣೆ ಮಾಡ್ತಾನೆ ಇರ್ತಾನೆ. ಪ್ರಭು ಒಂದೇ ಒಂದ್ಸಲ ದರ್ಶನ ಕೊಡು ಪ್ರಭು ಅಂತ ಮನಸ್ಸಿನಿಂದ ಕೇಳ್ಕೊಳ್ತಾನೆ. ಅಲ್ಲಿದ್ದಂತಹ ಪೂಜಾರಿಗಳಿಗೆ ಕೇಳಿಸುವ ಹಾಗೆ ಹೇಳ್ತಾನೆ. ಆ ಗುಡಿ ಪೂಜಾರಿಗಳು ಹೀಗೆ ಹೇಳ್ತಾರೆ, ಬಂಧುಗಳೇ ನೋಡು, ಇಲ್ಲಿಗಿನ್ನೂ 6 ತಿಂಗಳು ಆದ್ಮೇಲೆ ಬರಬೇಕು, 6 ತಿಂಗಳು ಆಗೋವರೆಗೂ ನಾವು ಬಾಗಿಲನ್ನು ತೆಗೆಯೋಲ್ಲ, ಯಾಕಂದರೆ ಈಗ ಬರೋ 6 ತಿಂಗಳು ಇಲ್ಲಿ ಭಯಂಕರವಾದ ಮಂಜಿನ ಮಳೆಯಿಂದ ಎಲ್ಲ ಮುಚ್ಚೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಆ ಭಕ್ತನ ಪರಿಸ್ಥಿತಿಗೆ ಕಣ್ಣೀರಾಗ್ತಾ ಅಲ್ಲೇ ಅಳತಾ ಅಳತಾ ರಾತ್ರಿ ಆಗ್ಬಿಡುತ್ತೆ, ಮಂಜಿನ ಮೇಲೆ ಮಂಜು, ರಾತ್ರಿ ಭಯಂಕರವಾದ ಚಳಿ. ಆದರೆ ಶಿವನ ಮೇಲಿದ್ದಂಥ ನಂಬಿಕೆಯಿಂದ ಶಿವ ನನಗೆ ಕೃಪೆ ತೋರಿಯೇ ತೋರ್ತಾರೆ ಅಂತ ಅಲ್ಲಿಯೇ ಕುಳಿತುಕೊಳ್ತಾನೆ. ಆ ಒಂದು ಸಮಯದಲ್ಲಿ ಪ್ರಯಾಣ ಮಾಡಿ ಹಸಿವಿನಿಂದ ನರಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಯಾರೋ ಬರುವಂತಹ ಶಬ್ದ ಕೇಳಿಸುತ್ತೆ. ನೋಡಿದರೆ ಒಬ್ಬ ಸನ್ಯಾಸಿ ಬಾಬಾ, ಅವನ ಕಡೆಗೆ ಆ ಬಾಬಾ ಬರ್ತಾ ಇದ್ದಾರೆ. ಬಾಬಾ ಅಲ್ಲಿಗೆ ಬಂದು ಆ ಹುಡುಗನ ಪಕ್ಕ ಕುಳಿತುಕೊಳ್ತಾನೆ. ಮಗ ಎಲ್ಲಿಂದ ಬರ್ತಾ ಇದೀಯ ಅಂತ ಕೇಳಿದಾಗ ಅವರು ಕಥೆಯನ್ನೆಲ್ಲ ಹೇಳ್ಕೊಳ್ತಾನೆ. ನಾನು ಇಷ್ಟು ದೂರದಿಂದ ಬಂದೆ ಸ್ವಾಮಿ, ಎಲ್ಲ ವ್ಯರ್ಥವಾಗ್ಬಿಡ್ತು ಅಂತ ತುಂಬ ದುಃಖ ಪಡ್ತಾನೆ. ಬಾಬಾ ಅವರನ್ನ ಸಮಾಧಾನ ಮಾಡ್ತಾ ಊಟವನ್ನು ತಿನ್ನಿಸಿ ತುಂಬ ಸಮಯ ಆ ಅವ್ರ ಜೊತೆನೇ ಕೂಡ ಸಮಯವನ್ನು ಕಳೀತಾನೆ. ಆ ಬಾಬಾಗೆ ಅವನ ಮೇಲೆ ತುಂಬ ಕರುಣೆ ಹುಟ್ಟುತ್ತೆ. ಬಂಧುಗಳೇ, ಮಗ ನಾಳೆ ಉದಯವಾಗುತ್ತೆ, ಮಂದಿರವನ್ನು ತೆಗ್ದೆ ತೆಗಿತಾರೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಮಾತಿನಲ್ಲಿ ಬಿದ್ದ ಭಕ್ತನಿಗೆ ಯಾವಾಗ ಬೆಳಗಾಯಿತು ಎಂಬುದೇ ಗೊತ್ತಿಲ್ಲ. ಸೂರ್ಯದೇವ ಪ್ರಕಾಶ ಬಿದ್ದ ಮೇಲೆ ಭಕ್ತನ ಕಣ್ಗಳು ತೆರೆಯುತ್ತೆ. ಆ ಭಕ್ತ ಬಾಬಾಜಿಯವರನ್ನು ಅತ್ತ ಇತ್ತ ಎಲ್ಲ ಹುಡುಕ್ತಾನೆ, ಆದರೆ ಎಲ್ಲೂ ಕೂಡ ಬಾಬಾಜಿ ಕಾಣೋದಿಲ್ಲ. ಆ ಭಕ್ತನಿಗೆ ಇದೆಲ್ಲ ಅರ್ಥವಾಗೋದ್ರೊಳಗೆ ಪೂಜಾರಿ ಅವರ ಸಹವರ್ತಿಗಳ ಜೊತೆ ಬರೋದನ್ನು ನೋಡ್ತಾನೆ. ಆ ಪೂಜಾರಿಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಿನ್ನೆ ನೀವು 6 ತಿಂಗಳು ಆದ್ಮೇಲೆ ಬಾಗಿಲು ತೆಗಿತೀವಿ ಅಂದ್ರಲ್ಲ, ಈ ಮಧ್ಯ ಸಮಯದಲ್ಲಿ ಯಾರೊಬ್ಬರು ಕೂಡ ಈ ಕಡೆ ಬರೋದಿಲ್ಲ ಅಂತಲೂ ಅಂದ್ರಿ, ನೀವು ನೋಡಿದರೆ ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೀರಾ ಅಂತ ಭಕ್ತ ಆಸಕ್ತಿಯಿಂದ ಕೇಳ್ತಾನೆ. ಆಗ ಪೂಜಾರಿ ಅವರನ್ನು ಪರಿಶೀಲನೆ ಮಾಡಿ ಗುರುತ್ಪಡುತ್ತಾ, ನೀನು ಮಂದಿರದ ಬಾಗಿಲು ಮುಚ್ಚಬೇಕಾದ್ರೆ ಬಂದಿರೋ ವ್ಯಕ್ತಿ ತಾನೆ, ನಾನು ನಿನ್ನ ಜೊತೆ ಮಾತಾಡಿದ್ದೀನಿ, ಆದರೆ ನೀನು 6 ತಿಂಗಳಾದ್ಮೇಲೆ ಮರಳಿ ಬಂದುಬಿಟ್ಟಿದೀಯಾ ಅಂತ ಕೇಳಿದಾಗ ಆ ಭಕ್ತ ಆಶ್ಚರ್ಯವಾಗಿ, ಇಲ್ಲ ಸ್ವಾಮಿ ನಾನು ಎಲ್ಲಿಗೂ ಕೂಡ ಹೋಗಿಲ್ಲ, ಅದೇನು ನಾನು ನಿನ್ನೆ ತಾನೇ ನಿಮ್ಮನ್ನು ಭೇಟಿ ಮಾಡಿದ್ದು, ರಾತ್ರಿ ನಾನು ಇಲ್ಲೇ ಮಲಗಿದ್ದೆ, ನಾನು ಎಲ್ಲಿಗೂ ಕೂಡ ಹೋಗಿಲ್ಲ ಅಂತಿರುವಾಗ್ಲೇ ಪೂಜಾರಿಗೆ ಆಶ್ಚರ್ಯಕ್ಕೆ ಮಿಗಿಲೇ ಇಲ್ಲ. ಬಂಧುಗಳೇ, 6 ತಿಂಗಳ ಹಿಂದೆ ಬಾಗಿಲು ಹಾಕಿ ಹೋದವರು ನಾವು ಬಂದಿರೋದೆ ಹೀಗೆ, ನೀನು 6 ತಿಂಗಳಿಂದ ಇಲ್ಲೇ ಇದ್ದು ಹೇಗೆ ಜೀವಿಸಿದೆ ಅಂತ ಆ ಪೂಜಾರಿ ಆಶ್ಚರ್ಯವಾಗಿ ಕೇಳ್ತಾರೆ. ಇಂತಹ ಮಂಜುಗಡ್ಡೆಯಲ್ಲಿ ಇಂತಹ ಚಳಿಯಲ್ಲಿ ಒಬ್ಬ ವ್ಯಕ್ತಿ ಹೇಗಿರಲು ಸಾಧ್ಯ? ಆಗ ಭಕ್ತ ಹೇಳ್ತಾನೆ, ನಾನು ಎಲ್ಲಿಗೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೆ, ನನ್ನ ಬಳಿ ಒಬ್ಬ ಸನ್ಯಾಸಿ ಬಾಬಾ ಬಂದಿದ್ರು, ನನ್ನ ಜೊತೆ ಸಮಯನ ಕಳೆದು ನನಗೆ ಊಟನ ಮಾಡಿಸಿ ಇನ್ನು ಮಿಕ್ಕ ಎಲ್ಲ ವಿಷಯವನ್ನು ಆ ಭಕ್ತ ಪೂಜಾರಿಗಳಿಗೆ ವಿವರಣೆ ಮಾಡ್ತಾನೆ. ಆ ಸನ್ಯಾಸಿ ನೋಡೋಕ್ಕೆ ದೊಡ್ಡದಾಗಿದ್ದರು, ದೊಡ್ಡ ಉದ್ದನೆಯ ಕೂದಲು, ಒಂದು ಕೈಯಲ್ಲಿ ತ್ರಿಶೂಲ ಹಾಗೂ ಡಮರುಗ ಮೃಗದ ಚರ್ಮವನ್ನು ಕಟ್ಕೊಂಡಿದ್ರು ಅಂತ ಹೇಳ್ತಾರೆ. ಹೇಳ್ತಾ ಇರುವಾಗಲೇ ಆ ಪೂಜಾರಿ ಆ ಭಕ್ತನ ಪಾದಕ್ಕೆ ಬಿದ್ದುಬಿಡ್ತಾನೆ. ಬಂಧುಗಳೇ, ಅಯ್ಯೋ ನಾವು ಜೀವನ ಪೂರ್ತಿ ಇಲ್ಲೇ ಇದ್ದರೂ ಕೂಡ ಆ ಮಹಾದೇವನ ದರ್ಶನ ತಗೊಳಕ್ಕಾಗಲಿಲ್ಲ, ನಿಮ್ಮ ಬಳಿ ಬಂದಿದ್ದು ಬಾಬಾ ಆಗಿ ಬೇರೆ ಯಾರೂ ಅಲ್ಲ, ಆ ಸಾಕ್ಷಾತ್ ಭಗವಂತ ಪರಮೇಶ್ವರ,
ನಿಜವಾದ ಭಕ್ತ ನೀನೇ, ಸಾಕ್ಷಾತ್ ಈಶ್ವರನನ್ನ ದರ್ಶನ ಮಾಡಿಕೊಂಡಿರುವೆ. ಅವರು ನಿನಗೆ ಕರುಣಿಸಿ 6 ತಿಂಗಳನ್ನ ಒಂದೇ ರಾತ್ರಿಯಾಗಿ ಬದಲಾವಣೆ ಮಾಡಿದರೆ, ಕಾಲವನ್ನೇ ಕಡಿಮೆ ಮಾಡಿ ಚಿಕ್ಕದ್ ಮಾಡಿದ್ದಾರೆ. ಇದೆಲ್ಲ ನಿನ್ನ ಪವಿತ್ರವಾದ ಮನಸ್ಸು ಹಾಗೂ ಶ್ರದ್ಧಾ ಹಾಗೂ ವಿಶ್ವಾಸದ ಕಾರಣದಿಂದಲೇ. ಇಂತಹ ದೊಡ್ಡ ಅದೃಶ್ಯವನ್ನು ಪಡೆದುಕೊಂಡಿರೋ ನೀನೇ ಧನ್ಯ ಎಂದು ಅವನಿಗೆ ನಮಸ್ಕಾರ ಮಾಡಿ ಹೊರಡ್ತಾರೆ ಬಂಧುಗಳೇ. ಶಿವ ಜಗವಾಗಬಲ್ಲ, ಜಗವಾಗದಿರಲೂ ಬಲ್ಲ. ಶಿವ ರೂಪಾಗಬಲ್ಲ, ಶಿವ ರೂಪಾಗದಿರಲೂ ಬಲ್ಲ. ಶಿವ ಅಂಜಡ ಕೋಟಿ ಮಾಡಬಲ್ಲ, ಮಾಡದಿರಲೂ ಬಲ್ಲ. ಶಿವ ಕೆಡಿಸಬಲ್ಲ, ಕೆಡಿಸದಿರಲೂ ಬಲ್ಲ. ಶಿವ ಜಂಗಮನಾಗಿ ಪೂಜಿಸಬಲ್ಲ, ಶಿವ ಲಿಂಗವಾಗಿ ತಾನೇ ಪೂಜೆ ಗೊಯ್ಕೊಳ್ಳಲೂ ಬಲ್ಲ. ಇದು ಬಂಧುಗಳ ಇವತ್ತಿನ ಒಂದು ವಿಡಿಯೋ. ಈ ಒಂದು ಸ್ಫೂರ್ತಿದಾಯಕವಾದ, ವಿಸ್ಮಯವಾದ, ಅದ್ಭುತವಾದ ಭಕ್ತಿಯ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ 4 ಜನಕ್ಕೆ ಶೇರ್ ಮಾಡಿ. ನಾವು ದಿನ ಟಚ್ಚಲ್ಲಿ ಇರಬೇಕು ಅಂದರೆ ವಿಡಿಯೋ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಜೊತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತ ಕೊಡಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ ಬಂಧುಗಳೇ. ನಾನು ನಿಮ್ಮ ಮರಿಸ್ವಾಮಿ, ನಾನು ಭೇಟಿ ಆಗ್ತಾನೆ ಇರ್ತೀನಿ ನಿಮ್ಮ ಜೊತೆ. ಶಿವಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು.